ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ಕೃಷ್ಣ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಉದ್ದೇಶ ಸದುದ್ದೇಶ ದುರುದ್ದೇಶ ಯಾವುದೇ ಇರುತ್ತೋ, ದುರುದ್ದೇಶ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಳ್ಳೆ ಉದ್ದೇಶದಿಂದ ಪ್ರೀತಿ ಮಾಡ್ತಾರೆ. ವಿಜಯೇಂದ್ರ ಯುವಕರು ಇದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಶಸ್ವಿ ಪಾದಯಾತ್ರೆ ಕೂಡ ಆಗಿದೆ. ನಮ್ಮೆಲ್ಲ ಬೆಳಗಾವಿನ ಮುಖಂಡ ಎಲ್ಲರೂ ಕೂಡ ಬಂದಿದ್ರು, ಇಡೀ ರಾಜ್ಯದಿಂದ ಬಂದಿದ್ರು. ಎಲ್ಲರೂ ಕೂಡ ಸಂತೋಷ ಇದೆ, ಒಳ್ಳೆ ರೀತಿ ಸಂಘಟನೆ ಮುಂದೋಗ್ತದೆ ಅಂತೇಳಿ. ಅಲ್ಪ ಸ್ವಲ್ಪ ಗೊಂದಲಗಳಿರ್ತದೆ. ಒಂದು ಸಂಘಟನೆ, ಒಂದು ಪಕ್ಷ, ಒಂದು ರಾಜಕೀಯ ಪಕ್ಷ ಅಂದರೆ ಅವೆಲ್ಲ ವಿಚಾರ ಇದೆ. ಎಲ್ಲವನ್ನು ಕೂಡ ಭಾಳ ಗಂಭೀರವಂಥ ವಿಚಾರ ಇದೆ. ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ. ಧನ್ಯವಾದ. ಬೈ ಎಲೆಕ್ಷನ್ನು ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಬಿ ಜೆ ಪಿ ಮತ್ತು ಎನ್ ಡಿ ಎ ಕೂಟ, ಎನ್ ಡಿ ಎ ಮಿತ್ರ ಪಕ್ಷ ಜೆ ಡಿ ಎಸ್ ಚನ್ನಪಟ್ಟಣದಲ್ಲಿ ಗೆಲ್ತಿದೆ. ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಿದೆ. ಧನ್ಯವಾದ. ಥ್ಯಾಂಕ್ ಯು. ಇಲ್ಲ ಕೈಟ್ ಈಗ ಹರಾಜಿಗಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಆತಂಕ ಕಾಡ್ತಾ ಇದೆ. ಕೆಲವರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಕೆಲವರು 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಶಾಸಕರೇ ಅವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ. ನೋಡಿ, ಅವರು 50 ಕೋಟಿ ಕೊಡ್ತೀನಿ ಅಂತೇಳಿದ್ರೆ ನೀವು ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಭಾರತೀಯ ಬಿ ಜೆ ಪಿ ಮೇಲೆ ಆರೋಪನ ಹೊರಿಸಿರ್ತಕ್ಕಂಥದ್ದು. ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ. ನಾವೇನು ಮೂರ್ಖರಿದ್ದೇವೇನು? 66 ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ? ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಆತಂಕದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೊಬೇಕಲ್ಲಪ್ಪ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಭ್ರಷ್ಟಾಚಾರನ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಅವರಿದ್ದಾರೆ. ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ. ಯಾಕೆಂದರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೂ ಹಣ ಕೊಡೋಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಂಡ್ರಿದ್ದಾರೆ. ನಾನು ಸವಾಲನ್ನು ಕೂಡ ಹಾಕಿದ್ದೇನೆ ಮುಖ್ಯಮಂತ್ರಿಗಳನ್ನ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರನೇ ಮಾಡಿಲ್ಲ, ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರದ ಕಳಂಕವೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡಾ ಹಗರಣದಲ್ಲಿ ಅವರ ಕುಟುಂಬವೇ ಹೊತ್ತು ಆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅವರು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಈಸ್ ಆರೋಪಿ ನಂಬರ್ 1 ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.
ಹಾಗಾಗೊಬ್ಬ ಆರೋಪ ಮುಖ್ಯಮಂತ್ರಿಗಳು ತಮ್ಮ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈಸ್ ಕೌಂಟಿಂಗ್ ಇಸ್ ಡೇಸ್ ಆಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಾಗೆ ಕೆಲವೇ ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ನೂರಕ್ಕೆ ನೂರು ಬರೆದಿಟ್ಕೊಳ್ಳಿ, ಬೆಳಗಾವಿಯ ಅಧಿವೇಶನ ಇದು ಕೊನೆ, ಮುಖ್ಯಮಂತ್ರಿಗಳ ಕೊನೆ ಅಧಿವೇಶನ ಬೆಳಗಾವಿನಲ್ಲಿ, ಅದು ಚೀಫ್ ಮಿನಿಸ್ಟರ್ ಅವರು ಅಟೆಂಡ್ ಆಗ್ತಕ್ಕಂಥದ್ದು, ಇದು ಮಾತ್ರ ಸತ್ಯ. ಆತ್ಮೀಯರೆ, ತಾವೆಲ್ಲ ನುಡಿದ್ರಲ್ಲ ಇವನ್ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅಂದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳನ್ನು ತರ್ತೇವೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕೆಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.